ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮಸ್ಕಾರ ವೀಕ್ಷಕರಿ, ಜಿವಿ ಟಿವಿಗೆ ಸ್ವಾಗತ. ನಾನ್ ಕಾವೇರಿ. ಕ್ರಿಕೆಟ್ ಅಂದ್ರೆ ಯಾರಿಗ್ ಗೊತ್ತಿಲ್ಲ ಹೇಳಿ. ಗಲ್ಲಿ ಗಲ್ಲಿಲಿ ಆಡೋ ಈ ಆಟಕ್ಕೆ ವಿಶ್ವದೆಲ್ಲೆಡೆ ಮಾನ್ಯತೆ ಇದೆ. ಹಾಗೆ ನಾವು ಇವತ್ತು ನಿಮಗೆ ಹೇಳೋ ಕೋಟಿ ಕೂಡ ತಾಲೂಕ್ ಮಟ್ಟದಲ್ಲೇ ಸ್ವಲ್ಪ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಯಾಕಂತೀರಾ? ಇಲ್ಲಿಯೂ ಕೂಡ ಐಪಿಎಲ್ ಮಾದರಿಯಲ್ಲಿ 8 ತಂಡಗಳನ್ನ ಹರಾಜು ಮುಖಾಂತರ ಆಯ್ಕೆ ಮಾಡಲಾಗಿದೆ. ಇನ್ನು ತಮ್ಮ ತಂಡಗಳ ಐಡೆಂಟಿಟಿಗೆ ಆಟಗಾರರು ಟೀಶರ್ಟ್ ಹಾಕುವ ಮುಖಾಂತರ ಗುರುತಿಸಿಕೊಂಡಿದ್ದಾರೆ. ವಿಶಾಲವಾದ ಮೈದಾನ, ತೀಕ್ಷ್ಣ ಗಮನ ಉಳ್ಳ ಅಂಪೈರ್ಸ್, ಗುಡ್ ಕಮೆಂಟ್ರಿ, ತೃಪ್ತಿದಾಯಕ ಬಹುಮಾನ, ಇತ್ತ ಸೈಕಲ್ಲೇಟು ಮೆಡಲ್ಗಳ ಪಕ್ಕ ಆಟಗಾರರ ಹುಮ್ಮಸ್ಸು ಮತ್ತಷ್ಟು ಹೆಚ್ಚಿಸಿದ್ದಾರೆ. ಹೀಗೆ ಪಕ್ಕಾ ಪ್ರೊಫೆಷನಲ್ ಆಗಿ ಆಡೋದಿಕ್ಕೆ ಆಟಗಾರರು ಗ್ರೌಂಡ್ ಇಳಿದಿದ್ದಾರೆ. ಎಲ್ಲಿ ಅಂತೀರಾ? ಮುಂದೆ ನೀವೇ ನೋಡಿ. ಹೌದು, ಹೊಸದುರ್ಗ ತಾಲೂಕಿನ ಚನ್ನಸಮುದ್ರ ಅಥವಾ ಪುರ ಈ ಗ್ರಾಮದಲ್ಲಿ ಶ್ರೀ ಮಾತೃಭೂಮಿ ಯುವ ಸೇವಾ ಸಂಸ್ಥೆ ವತಿಯಿಂದ ಆಯೋಜನೆ ಮಾಡಿದಂತಹ ಟೆನ್ನಿಸ್ ಬಾಲ್ ಕ್ರಿಕೆಟ್ ಮಹೋತ್ಸವ 2022ನೇ ಸಾಲಿನ ಚನ್ನಸಮುದ್ರ ಪ್ರೀಮಿಯರ್ ಲೀಗ್ ಸೀಸನ್ 2 ಈ ಟೂರ್ನಿಗೆ ನಿನ್ನೆ ಅದ್ದೂರಿಯಾಗಿ ಶ್ರೀರಂಗ ಕ್ರೀಡಾಂಗಣದಲ್ಲಿ ಜ್ಯೋತಿಯನ್ನ ಬೆಳಗಿಸುವ ಮೂಲಕ ಚಾಲನೆ ಕೊಟ್ಟಿದ್ದಾರೆ. ಇನ್ನು ಈ ಟೂರ್ನಿಯಲ್ಲಿ ಆಡಿ ಗೆದ್ದವರಿಗೆ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನಗಳ ಜೊತೆಗೆ ಬೌಂಡರಿ ಗೆರೆಯಿಂದ ಹೊರಗಡೆ ಕ್ಯಾಚ್ ಹಿಡಿದ ಪ್ರೇಕ್ಷಕರಿಗೆ ಮತ್ತು ಅತಿ ಹೆಚ್ಚು ಸಿಕ್ಸರ್, ಅತಿ ಹೆಚ್ಚು ವಿಕೆಟ್, ಬೆಸ್ಟ್ ಕೀಪರ್, ಬೆಸ್ಟ್ ಕ್ಯಾಚ್, ಬೆಸ್ಟ್ ಫೀಲ್ಡರ್, ಬೆಸ್ಟ್ ಯುವ ಆಟಗಾರ, ಬೆಸ್ಟ್ ಸೀನಿಯರ್ ಆಟಗಾರ ಹೀಗೆ ಆಯ್ಕೆ ಮಾಡುವ ಮೂಲಕ ವಿಶೇಷ ಬಹುಮಾನ ಮತ್ತು ಪಾರಿತೋಷಿಕ ಕೊಡುವ ಮೂಲಕ ಮತ್ತೊಮ್ಮೆ ತೆರೆ ಮೇಲಿನ ಐಪಿಎಲ್ ಕ್ರಿಕೆಟ್ ಜರ್ನಿಯನ್ನ ನೆನಪಿಸಿದ್ದಾರೆ. ಶಿವರಾಜ್ ಯಾದವ್ ಮೊದಲ ಸೆತ್ತ ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇದೆ. ಮೊದಲ ಸೆತ್ತಕ್ಕೆ ಓಟಗಳಿಗೆ ಅವಕಾಶ ನೀಡಿ ಕೊಡ್ತಾ ಇದ್ದಾರೆ. ಓಟಗಳ ಅವಕಾಶಗಳು ಲಭಿಸ್ತಾ ಇದೆ. ಬಳಸು ಉತ್ತಮ ರೀತಿಯ ಹೆಸಗಾರಿಕೆಯನ್ನು ಮಾಡುವಂತ. ಇನ್ನು ವಿಶೇಷವಾಗಿ ಈ ಟೂರ್ನಿಗೆ ಭಾಗವಹಿಸಿದ 8 ತಂಡಗಳ ಬಗ್ಗೆ ಡೀಟೇಲ್ಸ್ ನೋಡೋದಾದ್ರೆ, ಮಾತೃಭೂಮಿ ಸೋಲ್ಜರ್ಸ್, ರಾಯಣ್ಣ ಬಾಯ್ಸ್ ಹೊಸದುರ್ಗ, ಬಾಗೂರು ಸೂಪರ್ ಕಿಂಗ್ಸ್, ಹಂಸಿಕಾ ಶ್ರೀಶು ಸ್ಟ್ರೋಕರ್ಸ್, ಮೂನ್ ಲೈಟ್ ಹೊಸದುರ್ಗ, ಫ್ರೆಂಡ್ಸ್ ಕ್ರಿಕೆಟರ್ಸ್, ಎಲ್ಸಿಸಿ ಚಿಕ್ಕತೆ ಕಲವಟ್ಟಿ, ಕೇಸರಿ ಪವರ್ ಸ್ಟಾರ್ ಹೊಸದುರ್ಗ. ಈ ಎಲ್ಲ ತಂಡಗಳು ಸದ್ಯ ಟೂರ್ನಿಯಲ್ಲಿ ಬ್ಯುಸಿ ಆಗಿದ್ದಾರೆ. ರಿವರ್ಸ್ ಶಾರ್ಟ್ ದಾಖಲಿಸುವಂತಹ ಪ್ರಯತ್ನಗಳು ಸಾಗ್ತಾ ಇದೆ. ಮತ್ತೆ ಎರಡನೇ ಓವರ್ ನ ಮೂರನೇ ಚೆನ್ನಿಗೆ ರಿವರ್ಸ್ ಶಾರ್ಟ್ ದಾಖಲಿಸುವಂತ ರಿವರ್ಸ್ ಶಾರ್ಟ್ ಮುಖಾಂತರವಾಗಿ ಕ್ಷೇತ್ರಕ್ಷಣ ಕೊಂಚ ಮಟ್ಟಿಗೆ ಬದಲಾಗಿ ಎರಡನೇ ಓವರ್ ಕಲಿಸುವಂತಹ ಪ್ರಯತ್ನ ಯಶಸ್ವಿಪುರವಾಗಿ ಎರಡು ಓಟಗಳ ಸೇರ್ಪಡೆ ಬರುತ್ತೆ. ಪ್ರತಿ ವರ್ಷನೂ ಈ ಟೂರ್ನಿಯನ್ನು ಆಯೋಜನೆ ಮಾಡಿದ್ದಾರೆ. ಮನುಷ್ಯನಿಗೆ ಕ್ರೀಡೆಯಲ್ಲಿ ತುಂಬ ಪ್ರಾಮುಖ್ಯತೆ ಪಡ್ಕೊಬೇಕು. ಯಾಕೆಂದರೆ ಆರೋಗ್ಯ ಒಂದು ವ್ಯವಸ್ಥೆಯನ್ನು ಕ್ರೀಡೆ ಪ್ರತಿನಿತ್ಯ ಕ್ರೀಡೆ ಪಾಲ್ಗೊಳ್ಳೋದ್ರಿಂದ ಆರೋಗ್ಯದ ಒಂದು ವ್ಯವಸ್ಥಿತಿ ಕಾಪಾಡ್ಕೊಳ್ಬೋದು. ಮತ್ತು ಶಿಕ್ಷಣ ಮತ್ತು ಕ್ರೀಡೆ ಎರಡೂ ಕಣ್ಗಳಿದ್ದಂತೆ ಇದನ್ನು ಸಮಾನವಾಗಿ ತಗೊಂಡೋದಾಗ ಮನುಷ್ಯ ಏನೋ ಜೀವನದಲ್ಲಿ ಒಂದು ಒಳ್ಳೆಯ ಒಂದು ವ್ಯವಸ್ಥೆಯನ್ನು ಕಾಪಾಡೋಕ್ಕೆ ಸಾಧ್ಯವಾಗುತ್ತೆ. ಕ್ರೀಡಾಪಟುಗಳು ಪ್ರತಿಯೊಬ್ಬರು ಕೂಡ ಆಟನ ಗೆಲ್ಲಲೇಬೇಕು, ಅನ್ನೋ ಕಪ್ ಗೆಲ್ಲಲೇಬೇಕು ಅಂತ ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ಳೋದು. ಆದರೆ ಎಲ್ಲರೂ ಗೆಲ್ಲಕ್ಕೆ ಸಾಧ್ಯ ಇಲ್ಲ, ಯಾರು ಒಬ್ಬರು ಮಾತ್ರ ಆ ಗುರಿಯನ್ನು ಮುಟ್ಟಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಕ್ರೀಡಾಪಟುಗಳು ಪ್ರತಿಯೊಬ್ಬರು ಸಮಾನವಾಗಿ ಆಟವನ್ನು ಒಂದು ಸುಸಜ್ಜಿತವಾಗಿ ಒಂದು ವ್ಯವಸ್ಥೆಯಲ್ಲಿ ಅಡಿಯಲ್ಲಿ ಯಾರು ಆಯೋಜಕರು ವ್ಯವಸ್ಥೆ ಮಾಡಿರ್ತಾರೆ ಅದರ ಅಡಿಯಲ್ಲಿ ಉತ್ತಮವಾಗಿ ನಡ್ಕೊಂಡು ಆಟನ ಆಟದ ರೀತಿಯಲ್ಲಿ ಆಡಬೇಕು ಅನ್ನೋ ಒಂದು ವ್ಯವಸ್ಥೆಯನ್ನು ಕಾಪಾಡ್ಕೊಬೇಕು. ಈ ಮಾತೃಭೂಮಿ ಸೇವಾ ಸಂಸ್ಥೆ ಅನ್ನೋದು ಒಂದು ವ್ಯಕ್ತಿಗತವಾಗಿ ಇಲ್ಲ, ಒಂದು ಶಕ್ತಿಗತವಾಗಿ ಊರಿನ ಅಭಿವೃದ್ಧಿ ಕೆಲಸಗಳನ್ನು ಅದೇ ಅಷ್ಟೇ ಪಾಲ್ಗೊಂಡು ಈ ಕ್ರೀಡೆಯಲ್ಲೂ ಅಷ್ಟೇ ಪಾಲ್ಗೊಂಡು ಭಾಳ ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ. ಇನ್ನೂ ಹೆಚ್ಚು ಹೆಚ್ಚು ಶಕ್ತಿ ಮಾತೃಭೂಮಿ ಸೇವಾ ಸಂಸ್ಥೆಗೆ ದೊರಕಲಿ. ನನ್ನ ಹೆಸರು ಜಯಣ್ಣ ಆರ್ ಅಂತ, ಚನ್ನಸಮುದ್ರಪುರ.
ಶ್ರೀ ಮಾತೃಭೂಮಿ ಯುವ ಸೇವಾ ಸಂಸ್ಥೆ ವತಿಯಿಂದ ನಾವು ಈ ದಿನ 25/3/2022 ಶುಕ್ರವಾರ ಈ ದಿನ ನಾವು IPL ಮಾದರಿಯ 8 ತಂಡಗಳನ್ನು ಆಯ್ಕೆ ಮಾಡಿ ನಾವು ಈ ದಿನ ಈ ಟೂರ್ನಿಮೆಂಟ್ ಆಯೋಜಿಸಿದ್ವಿ. ಈ ಟೂರ್ನಿಯನ್ನು ಅದ್ದೂರಿಯಾಗಿ ಒಂದು ವ್ಯವಸ್ಥಿತವಾಗಿ ನಮ್ಮ ಶ್ರೀ ಮಾತೃಭೂಮಿ ಸಂಸ್ಥೆ ಒಂದು ವ್ಯವಸ್ಥೆ ಮಾಡಿದೆ. ಈ ಟೀಮ್ಗೆ ಹಳ್ಳಿಯಿಂದ ನಗರಗಳಿಂದ ನಮ್ಮ ಹೊಸದುರ್ಗ ತಾಲೂಕಿನಿಂದ ಅದೆಲ್ಲ ಆಟಗಾರರನ್ನು ಹರಾಜು ಮುಖಾಂತರ ಆಯ್ಕೆ ಮಾಡಿ ಈ ದಿನ ನಾವು ಮೊದಲನೇ ದಿನ ಈ ಪಂದ್ಯಗಳನ್ನು ಆರಂಭಿಸಿದ್ವಿ. ಈ ಎಂ ಸ್ಪೋರ್ಟ್ಸ್ ಆಯೋಗದೊಂದಿಗೆ ಈ ಟೂರ್ನಿಯೊಂದು ಆಯೋಜನೆ ಆಗಿದೆ. ಹೆಸರು ಮನೋಹರ್ ಅಂತ, ಎಂ ಜೆ ದಿಬ್ಬ ಗ್ರಾಮಸ್ಥರು. ಈ ಒಂದು ಹಳ್ಳಿಲಿ ಈ ಥರ ಒಂದು ಟೂರ್ನಮೆಂಟ್ ಆರ್ಗನೈಸ್ ಮಾಡಿದ್ದಾರೆ ಅಂದರೆ ಇದು ಗ್ರೇಟ್. ಹೇಳಬೇಕು ಅಂದರೆ ಸಿಟಿಲೂ ಕೂಡ ಈ ರೀತಿ ಒಂದು ಆರ್ಗನೈಸ್ ಮಾಡೋಕ್ಕಾಗಲ್ಲ. ಬೌಂಡ್ರಿ ಇರ್ಬೋದು, ಪಿಚ್ ಇರ್ಬೋದು, ಪ್ರತಿಯೊಂದನ್ನು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಯಾವ ಸಿಟಿಯಲ್ಲಿ ಎಷ್ಟೋ ರಿಚ್ ಆಗಿದ್ರೂ ಈ ರೀತಿ ಹಳ್ಳಿಗಳಲ್ಲಿ ಹಳ್ಳಿ ಪ್ರತಿಭೆಗಳನ್ನ ಹೊರಗೆ ತರೋಕ್ಕೆ ಇದೊಂಥರ ಒಳ್ಳೆ ಪ್ರೋಗ್ರಾಮ್ ಅಂತ ಹೇಳ್ಬೋದು. ಒಳ್ಳೆ ಟೂರ್ನಮೆಂಟು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಒಟ್ಟಾರೆ ವೆರಿ ಸ್ಪೆಷಲ್ ಆಗಿ IPL ಮಾದರಿಯಲ್ಲಿ ನೋಡಬಹುದಾದ ಈ ಟೂರ್ನಿಯನ್ನು ಸದ್ಯ ಯೂಟ್ಯೂಬ್ ಲೈವ್ ಮುಖಾಂತರ ಕೂಡ ನೋಡುವುದಕ್ಕೆ ಪ್ರೇಕ್ಷಕರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಇಷ್ಟೆಲ್ಲ ಸ್ಪೆಷಲ್ ಆಗಿ ನಡೆಯೋ ಈ ಟೂರ್ನಿಗೆ ತಾಲೂಕಿನ ಹಲವು ಗಣ್ಯರಿಂದ ನೆರವು ಕೂಡ ಇವರಿಗೆ ಸಿಕ್ಕಿದೆ. ಒಟ್ಟಾರೆ ಈ ಎಲ್ಲ ಟೀಮ್ಗಳಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ GBTV. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, GBTV. GBTV ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.